ಎಲ್ರಿಗೂ ಹೇಗಿದ್ದೀರಾ, ಸೂಪರ್ ಆಗಿದ್ದೀರಾ ಅನ್ಕೊಂಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಜಪಾನಿನ ಧಾರ್ಮಿಕ ರಾಜಧಾನಿಯಾದಂತಹ ನಾರಾ ಸಿಟಿಗೆ ಬಂದಿದ್ದೀನಿ, ಆಯಿತಾ. ಸೊ ಈ ನಾರಾ ಸಿಟಿಯಲ್ಲಿ ತುಂಬ ಮಂದಿರಗಳಿದ್ದಾವೆ, ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಮ್ಮ ಫಸ್ಟ್ ಮಂದಿರ ಬಂದುಬಿಟ್ಟು ಜಪಾನ್ನಲ್ಲಿರುವಂತಹ ಗಣೇಶನ ದೇವಸ್ಥಾನ. ಸರಿಯಾಗಿ ಕೇಳಿಸ್ಕೊಂಡ್ರಿ ನೀವು, ಜಪಾನ್ನಲ್ಲೂ ಕೂಡ ಗಣೇಶನ ದೇವಸ್ಥಾನ ಇದೆ. ಗಣೇಶನಿಗೆ ಜಪಾನೀಸಲ್ಲಿ ಏನಂತಾರೆ, ಗಣೇಶನ ದೇವಸ್ಥಾನ ಹೇಗಿದೆ, ಅವರನ್ನ ಏನಕ್ಕೆ ಪ್ರಾರ್ಥಿಸ್ತಾರೆ, ಇದನ್ನೆಲ್ಲ ತಿಳ್ಕೊಳ್ಳೋ ಬ್ಲಾಗಲ್ಲಿ, ಬನ್ನಿ ಹೋಗೋಣ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ನಿಮಗೇನು ಕಾಣಿಸ್ತಾ ಇದೆಲ್ಲ ಚಿಕ್ಕದಾಗಿ, ಅದು ಬಂದುಬಿಟ್ಟು ನಾರಾ ಸಿಟಿಯ ವ್ಯೂವು. ನಾವಿರೋದು ಮೌಂಟೇನ್ ಮೇಲೆ. ಸೊ ಈ ದೇವಸ್ಥಾನ ಏನಿದೆಯಲ್ಲ, ಇದು ಮೌಂಟ್ ಇಕೋಮಾ ಅನ್ನುವಂತಹ ಒಂದು ಬೆಟ್ಟದ ಮೇಲೆ ಇದೆ. ದೇವಸ್ಥಾನದ ಹೆಸರು ಬಂದುಬಿಟ್ಟು ಹೋಜಾಂಜಿ ಟೆಂಪಲ್ ಅಂತ. ಸೊ ಬನ್ನಿ ಹೋಗೋಣ ಹೋಜಾಂಜಿ ಟೆಂಪಲ್ಗೆ, ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಇದ್ರ ಎಂಟ್ರಿ ಪಾತ್ ಅಂತ. ಕೊಂಡು ಹೋಗ್ತಾ ಇದ್ರೆ ಏನು ಒಂದು ಆಧ್ಯಾತ್ಮಿಕ ಫೀಲ್ ಬರುತ್ತೆ ಅಂದರೆ ಅಮೇಝಿಂಗ್ ಆಗಿದೆ. ಈ ಚಿಕ್ಕ 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 ಲ್ಯಾಂಟರ್ನ್ಗಳು ಒಂದೇ ಸೈಜಲ್ಲಿ ಇದ್ದಾವೆ, ಆಯಿತಾ, ಒಂದ್ರ ಮೇಲೆ ಒಂದು ನಿಂತ್ಕೊಂಡಿರೋ ಥರ. ರಾತ್ರಿ ಆದರೆ ಇಲ್ಲಿ ಲೈಟ್ ಬರುತ್ತೆ. ಯೂಶ್ವಲಾಗಿ ಹಳೆ ಕಾಲದಲ್ಲಿ ಕ್ಯಾಂಡಲ್ ಹಚ್ತಾ ಇದ್ರು, ಬಟ್ ಇವಾಗ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಲೈಟ್ ಹಾಕಿರ್ತಾರೆ ಒಳಗೆ. ಸೊ ಈ ಥರ ಇದೆ. ಅದ್ರ ಪಕ್ಕದಲ್ಲೇ ಇದನ್ನು ಜಾಪನೀಸಲ್ಲಿ ಸುಗಿ ಅಂತ ಕರೀತಾರೆ, ಈ ಮರಗಳನ್ನ, ಉದ್ದನೆಯ ಮರಗಳನ್ನ. ಸೊ ಇದು ಬಂದುಬಿಟ್ಟು ಸುಗಿ ಮರದ ಮಧ್ಯದಲ್ಲಿ ಈ ಥರ ಪಾತ್ ಇದೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ದಾರಿ ಎರಡೂ ಕಡೆ ದೀಪ ಬೆಳಗ್ತಾ ಇದ್ರೆ, ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಆಧ್ಯಾತ್ಮಿಕ ಅನುಭವ ಏನು ಬರುತ್ತಲ್ಲ ಅದು ಮಾತ್ರ ಅಮೇಝಿಂಗ್ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಬನ್ನಿ ಹೋಗೋಣ, ಮುಂದೆ ನಡೀತಾ ಹೋಗೋಣ, ನೀವು ಅನುಭವಿಸಿ ಈ ಆಧ್ಯಾತ್ಮಿಕ. ನೋಡಿ ಜಪಾನಿನ ತೋರಿ ಗೇಟು. ಸೊ ಇದು ಬಂದುಬಿಟ್ಟು ಹೋಜೋಂಜಿ ದೇವಸ್ಥಾನದ ತೋರಿ ಗೇಟು. ಸೊ ಯಾವಾಗಲೂ ಹೇಳ್ದಂಗೆ ಈ ಕಡೆ ಏನಿದೆಯಲ್ಲ ಇದು ಅಶುದ್ಧವಾದ ಜಾಗ, ಒಳಗಡೆ ಏನಿದೆಯಲ್ಲ ಅಂದರೆ ದೇವಾಲಯದ ಪ್ರಾಂಗಣ ಅದು ಬಂದುಬಿಟ್ಟು ಶುದ್ಧವಾದ ಜಾಗ, ಅದು ಜಪಾನೀಸ್ ಅವರು ನಂಬ್ತಾರೆ. ಸೊ ಈ ಥರ ಇದೆ ನೋಡಿ ಗೇಟು, ಕಲ್ಲಿಂದ ಮಾಡಿರೋದು. ಸೊ ಅದ್ರ ಮೇಲ್ಗಡೆ ಅಲ್ಲಿ ಏನು ಹಾಕಿದಾರಲ್ಲ ಅದು ಬಂದುಬಿಟ್ಟು ಹುಲ್ಲಿಂದ ಮಾಡಿರುವಂಥ ಒಂದು ಹುರಿ ಅಥವಾ ರೋಪ್ ಅಂತ ಕರೀತಾರೆ. ಹೋಜೋಂಜಿ ದೇವಸ್ಥಾನಕ್ಕೆ ನೀವು ಬರಬೇಕು ಅಂತ ಹೇಳಿದ್ರೆ ನಾರಾ ಮತ್ತು ಓಸಾಕಾಯಿಂದ ನೀವು ಬರ್ಬೋದು. ಕೆಳಗಡೆ ಹೋಜೋಂಜಿ ಸ್ಟೇಷನ್ ಅಂತ ಇದೆ, ಆಮೇಲೆ ಇನ್ನೊಂದು ಇಕೋಮಾ ಸ್ಟೇಷನ್ ಅಂತ ಇದೆ. ಸೊ ಎರಡೂ ಸ್ಟೇಷನಿಗೆ ಬಂದುಬಿಟ್ಟು ಅಲ್ಲಿಂದ ನೀವು ನಡ್ಕೊಂಡು ಈ ಮೌಂಟ್ ಇಕೋಮಾನ ಅಥವಾ ಈ ಬೆಟ್ಟವನ್ನು ಹತ್ಕೊಂಡ್ಬಂದ್ಬಿಟ್ಟು ನೀವು ದೇವಸ್ಥಾನಕ್ಕೆ ಬರ್ಬೋದು. ನಿಮ್ಮ ಹತ್ರ ಒಂದು ವೇಳೆ ಕಾರ್ ಇತ್ತು ಅಂದರೆ, ಇಲ್ಲೇ ಇಲ್ಲಿ ಕಾಣಿಸ್ತಾ ಇದೆಯಾ ಪಾರ್ಕಿಂಗ್ ಲಾಟು, ಸೊ ಈ ಥರ ಪಾರ್ಕಿಂಗ್ ಲಾಟಲ್ಲಿ ಕೂಡ ನೀವು ಗಾಡಿನ ನಿಲ್ಲಿಸ್ಬೋದು. ಅರೌಂಡ್ 370 yen ಆಗುತ್ತೆ ಎಂಟೈರ್ ಜರ್ನಿಗೆ. ಸೊ ಆರಾಮಾಗಿ ಪೇ ಮಾಡ್ಕೊಂಬಿಟ್ಟು ಬಂದು ಎಂಜಾಯ್ ಮಾಡ್ಬೋದು. ಎಷ್ಟು ಸಖತ್ತಾಗಿದೆ ಅಂದರೆ ಮಾತ್ರ, ಓ ಸೂಪರು. ಇಲ್ಲಿ ನೋಡಿ ಯಾವುದೋ ಒಂದು ಚಿಕ್ಕ ಜಲಪಾತ ಥರ ಇದೆ, ಮೇಲಿಂದ ಎಲ್ಲೋ ನೀರು ಬರ್ತಾ ಇರ್ಬೋದು. ಬಟ್ ತುಂಬಾ ಚೆನ್ನಾಗಿದೆ. ಒಂದು ವ್ಯೂ ಹೆಂಗೆ ಕಾಣಿಸುತ್ತೆ ಅಂದರೆ, ಇಲ್ಲಿ ನೋಡಿ ಪೂರ್ತಿ ಹಚ್ಚ ಹಸಿರು ಮರಗಳ ಮಧ್ಯದಲ್ಲಿ ಈ ಒಂದು ಚಿಕ್ಕ ಜಲಪಾತ ಇದೆಯಲ್ಲ, ಇದು ಬಂದುಬಿಟ್ಟು ಈ ಥರ ವ್ಯೂ ಕೊಡುತ್ತೆ. ಸಖತ್ತಾಗಿದೆ. ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಬರೆದಿದ್ದಾರೆ ನೋಡಿ ಹೋಜೋಂಜಿ ಅಂತ. ಸೊ ಹೋಜೋಂಜಿ ಟೆಂಪಲ್ನ ಹತ್ಕೊಂಡು ಹೋಗೋಣ. ಇದು ಈ ದೇವಸ್ಥಾನದ ಎಂಟ್ರೆನ್ಸು. ಎಂಟ್ರೆನ್ಸ್ಗೇನೆ ಈ ಥರದ್ದೊಂದು ಕರ್ಟನ್ ಥರ ಹಾಕಿದ್ದಾರೆ ದೇವ್ರದ್ದು. ಇಲ್ಲಿ ನೀವು ಯಾರ್ಯಾರು ಟಿಬೆಟ್ಗೆ ಹೋಗಿರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಈ ಥರದ ಒಂದು ಏನಂತಾರೆ ಧ್ವಜವನ್ನು ಹಾಕಿರ್ತಾರೆ ಎಲ್ಲ ಟೆಂಪಲ್ಗಳಲ್ಲಿ. ಇದು ಯೂಶ್ವಲಾಗಿ ಜಪಾನಲ್ಲಿ ಬುದ್ಧಿಸ್ಟ್ ಟೆಂಪಲ್ಸಿಗೆ ಹಾಕಿರ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ಹೊಸ್ತಿಲು, ಹೊಸ್ತಿಲನ್ನು ದಾಟಿಬಿಟ್ಟು ಕಪಡಪ್ಪ ದೇವರು ಅಂತ ಹೇಳ್ಬಿಟ್ಟು ದಾಟ್ಕೊಂಡು ಹೋಗೋಣ. ಇಲ್ಲಿ ನೋಡಿ ನಿಮಗೆ ಎಷ್ಟೊಂದು ಬುದ್ಧನ ವಿಗ್ರಹಗಳು ಕಾಣ್ತಾರೆ. ಸೊ ಈ ಥರ ಇದೆ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಇದೆ ನೋಡಿ ಟೆಂಪಲ್ನ ಗಂಟೆ. ಸೊ ಮಂದಿರದ ಗಂಟೆ, ಅದ್ರ ಪಕ್ಕದಲ್ಲೇ ಬುದ್ಧನ ವಿಗ್ರಹಗಳು. ಆಮೇಲೆ ಇಲ್ಲಿ ಈ ಥರ ಇರುತ್ತೆ ನೋಡಿ ಜಪಾನಿನ ಅಗರಬತ್ತಿಗಳು. ಸೊ ಅಗರಬತ್ತಿ ಹಚ್ಚಿದ್ದಾರೆ. ಯೂಶ್ವಲಾಗಿ ಬುದ್ಧಿಸಮಲ್ಲಿ ಅಗರಬತ್ತಿ ಹಚ್ಚುವಂತಹ ಒಂದು ಪ್ರಕ್ರಿಯೆ ಇದೆ, ಶಿಂಟೋಯಿಸಮಲ್ಲಿ ಇದಿಲ್ಲ, ಆಯಿತಾ. ಸೊ ಇವರೆಲ್ಲ ಮೋಸ್ಟ್ಲಿ ಮಂಕ್ಸ್, ಇವರೆಲ್ಲ ಆಯಿತಾ ಸಾಧು ಸಂತರು. ಸೊ ಈ ಥರ ಇವರ ಒಂದು ಇಮೇಜ್ನ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ ಮಾತ್ರ, ತುಂಬ ಚೆನ್ನಾಗಿದೆ. ಕಾಪಾಡಪ್ಪ
ಸೊ ಒಳಗೆ ಹಿಂಗೆ ಬಂದ ತಕ್ಷಣ ಈ ಕಡೆ ಮೋಸ್ಟ್ಲಿ ಎಂಟ್ರೆನ್ಸ್ ಇರಬೇಕು. ಎಂಟ್ರೆನ್ಸ್ ಪಕ್ಕದಲ್ಲೇ ಇದು ನೋಡಿ ಒಂದು ದೊಡ್ಡ ಗಂಟೆ ಇದೆ. ಬುದ್ಧಿಸ್ಟ್ ಟೆಂಪಲ್ಗಳಿರ್ತಾವಲ್ಲ ಜಪಾನಲ್ಲಿ, ಆ ಬುದ್ಧಿಸ್ಟ್ ಟೆಂಪಲ್ಗಳಲ್ಲಿ ಈ ಥರದ ಒಂದು ಗಂಟೆ ನಿಮ್ಗೆ ನೋಡೋಕೆ ಸಿಗುತ್ತೆ. ಇದು ಪೂರ್ತಿ ಕಂಚಿಂದ ಮಾಡಿರುವಂಥ ಗಂಟೆ ಆಗಿರುತ್ತೆ. ಇದರ ಗಂಟೆ ಶಬ್ದ ಏನಿದೆಯಲ್ಲ, ಒಂದು ಥರ ಅಮೇಝಿಂಗ್ ಏನಂತಾರೆ ಅದಕ್ಕೆ, ವೈಬ್ರೇಷನ್ಸ್ ಕೊಡುತ್ತೆ ಆಯಿತಾ. ವರ್ಡ್ಸೇ ಬರ್ತಾ ಇಲ್ಲ ನನಗೆ, ಅಷ್ಟು ಚೆನ್ನಾಗಿರುತ್ತೆ. ಮಾತ್ರ ಹೊಡೆದ ತಕ್ಷಣ ಗಂಗ್ ಅಂತ ಬಂದರೆ ಒಂಥರ ಏನೋ ನಿಮ್ಮ ಒಳಗೆ ಒಂದು ಆಧ್ಯಾತ್ಮಿಕತೆ ಏನಿದೆಯಲ್ಲ ಅದು ಹಂಗೆ ಮೇಲ್ಗಡೆ ತನಕ ಬಂದುಬಿಟ್ಟು ಶಾಂತವಾಗಿ ಅನಿಸುತ್ತೆ ನಿಮ್ಮ ಮನಸ್ಸು. ಸೊ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಬೆಳಗ್ಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಇದನ್ನ ಬಾರಿಸ್ತಾರೆ ಆಯಿತಾ, ಅರೌಂಡ್ 5:30-6 ಟೈಮಲ್ಲಿ. ಸೊ ನೀವು ಯಾವಾಗಾದರೂ ಜಪಾನಲ್ಲಿದ್ದರೆ ಇದರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಒಂದು ಅದ್ಭುತವಾದ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಆಯಿತಾ. ಸೊ ಬನ್ನಿ ಮುಂದೆ ಹೋಗೋಣ. ಎಲ್ಲ ಜಪಾನಿನ ಮಂದಿರಗಳಲ್ಲೂ ಈ ಥರ ಒಂದು ನಿಮ್ಮನ್ನು ನೀವು ಶುದ್ಧತೆ ಮಾಡ್ಕೊಂಬಿಟ್ಟು ಒಳಗೆ ಹೋಗುವಂಥ ಪ್ರಕ್ರಿಯೆ ಏನಿದೆಯಲ್ಲ ಅದು ಮಾಡೇ ಮಾಡ್ತಾರೆ. ಸೊ ಡೆಫಿನೆಟ್ಟಾಗಿ ನೀವು ಕೂಡ ಮಂದಿರದ ಒಳಗೆ ಹೋಗಬೇಕು ಅಂದರೆ ಕೈ ಮುಖ ಎಲ್ಲ ತೊಳ್ಕೊಂಬಿಟ್ಟು ಹೋಗಿ ಆಯಿತಾ. ಸೊ ಇದು ಪ್ರೊಸೀಜರು, ಮುಂದೆ ಹೋಗೋಣ ಬನ್ನಿ. ಎಲ್ಲ ಇದೆಲ್ಲ ಬಂದುಬಿಟ್ಟು ವಿಶ್ ಪೇಪರ್ಸು. ಸೊ ಜಪಾನ್ನಲ್ಲಿ ಭವಿಷ್ಯ ಏನಿದೆಯಲ್ಲ ಅದು ತುಂಬ ದೊಡ್ಡ ಪ್ರಕ್ರಿಯೆ ಅಂತಲೇ ಹೇಳ್ಬೋದು, ಅಥವಾ ಪದ್ಧತಿ ಅಂತ ಹೇಳ್ಬೋದು. ಸೊ ದೇವ್ರ ಮುಂದೆ ಬಂದುಬಿಟ್ಟು ನಿಮ್ಮ ಭವಿಷ್ಯದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೀವು ಮನಸ್ಸಲ್ಲಿ ಇಟ್ಕೊಂಡು ಒಂದು ಚಿಟ್ಟನ್ನ ತೆಗಿತೀರಾ. ಒಳ್ಳೇದು ಬಂತು ಅಂದರೆ ನೀವು ಮನೆಗೆ ತೊಗೊಂಡೋಗ್ತೀರಾ, ಕೆಟ್ಟದ್ದು ಬಂತು ಅಂತ ಹೇಳಿದ್ರೆ ದೇವರೇ ನನ್ನ ಕಾಪಾಡು ಅಂತ ಹೇಳ್ಬಿಟ್ಟು ಆ ಕೆಟ್ಟದ್ದು ಬಂದಿರೋದನ್ನ ಈ ಥರ ಕಟ್ಟಿಬಿಟ್ಟು ಹೋಗ್ತೀರ ಆಯಿತಾ. ಸೊ ಅದು ಬಂದುಬಿಟ್ಟು ಜಪಾನ್ನ ಒಂದು ಧಾರ್ಮಿಕ ಪದ್ಧತಿ. ಸೊ ಇಲ್ಲಿ ತುಂಬ ಜನ ಬರಲ್ಲ ಮೋಸ್ಟ್ಲಿ, ಅದಕ್ಕೆ ಕಡಿಮೆ ಇದೆ. ಬಟ್ ಯೂಶ್ವಲಾಗಿ ತುಂಬ ದೇವಸ್ಥಾನಗಳಲ್ಲಿ ತುಂಬ್ಕೊಂಬಿಟ್ಟಿರತ್ತೆ ಇದು. ಸೊ ಈ ಥರ ಇದೆ ನೋಡಿ ಜಪಾನಿನಲ್ಲಿ ವಿಶಸ್ ಮಾಡುವಂತಹ ಒಂದು ಪದ್ಧತಿ ಅಥವಾ ಫಾರ್ಚೂನ್ ಪದ್ಧತಿ ಇದೆಲ್ಲ. ಎಲ್ಲ ಜಪಾನಿನ ಬುದ್ಧ ಟೆಂಪಲ್ಗಳಲ್ಲಿ ಫುದೋಮಿಯೋ ದೇವರು ಇದ್ದೇ ಇರ್ತಾರೆ. ಈ ಫುದೋಮಿಯೋ ದೇವರು ಏನಿದಾರಲ್ಲ, ಇವರ ಮೇನ್ ಪರ್ಪಸ್ ಬಂದುಬಿಟ್ಟು ಇವರು ಒಂಥರ ಭಯ ಪಡಿಸುವಂಥ ಅಥವಾ ಭಯ ಹುಟ್ಟಿಸುವಂಥ ದೇವರು. ಏನಾದರೂ ತಪ್ಪು ಮಾಡಿದ್ರೆ ಭಯ ಪಡಬೇಕಲ್ಲ ದೇವರು ನೋಡ್ಬಿಟ್ಟು, ಆ ಥರದ ದೇವರು. ಸೊ ಫುದೋಮಿಯೋ ಯಾವಾಗಲೂ ಎಲ್ಲ ಟೆಂಪಲ್ಸ್ಗಳಲ್ಲೂ ಯೂಶ್ವಲಾಗಿ ಇರ್ತಾರೆ. ಅದರ ಪಕ್ಕದಲ್ಲೇ ಏನಿದೆಯಲ್ಲ, ಇದು ಬಂದುಬಿಟ್ಟು ನಮ್ಮ ಗಣೇಶನ ಮಂದಿರ ಆಯಿತಾ. ಸೊ ಹಿಂಗಿದೆ ಗಣೇಶನ ಮಂದಿರ, ಇದು ನೋಡಿ ಫುಲ್ ಗ್ರ್ಯಾಂಡಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಆಯಿತಾ. ಆಮೇಲೆ ಇಲ್ಲಿ ಈ ಥರದ ದೀಪಸ್ತಂಭಗಳು, ಕಂಚಿನಲ್ಲಿ ಮಾಡಿರುವಂಥ ದೀಪಸ್ತಂಭಗಳು ಇಟ್ಟಿದ್ದಾರೆ. ಆಮೇಲೆ ಅಲ್ಲಿ ಕಲ್ಲಿಂದ ಮಾಡಿರುವಂಥ ದೀಪಸ್ತಂಭಗಳು. ಅಲ್ಲೇನಿದೆಯಲ್ಲ ಇಲ್ಲಿ ನೋಡಿ, ಪೂರ್ತಿ ಒಂಥರ ಬಂಗಾರದಲ್ಲಿ ಮಾಡಿರುವಂಥ ಹೂಗಳು, ದೇವ್ರಿಗೆ ಯಾವಾಗಲೂ ಬಾಡ್ ಹೋಗದೇ ಇರುವಂಥ ಹೂಗಳು ಮಾಡಿ ಇಟ್ಟಿದ್ದಾರೆ. ಸಖತ್ತಾಗಿದೆ ಮಾತ್ರ, ತುಂಬ ಚೆನ್ನಾಗಿದೆ ಆಯಿತಾ. ಆಮೇಲೆ ಇಲ್ಲಿ ನೋಡಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಮಾತ್ರ ಈ ದೇವಸ್ಥಾನನ. ಇಲ್ಲೆಲ್ಲ ಪೂರ್ತಿ ದೀಪಗಳಿದ್ದಾವೆ ಇವು ಆಯಿತಾ. ಇವೆಲ್ಲ ದೀಪಗಳನ್ನ ತೊಗೊಂಬಿಟ್ಟು ಆಯಿತಾ, ಇಲ್ಲಿ ಮುಂದೆ ಬಂದರೆ ನಿಮಗೆ ದೇವರ ಮಂದಿರ ಇಲ್ಲಿ ಕಾಣಿಸುತ್ತೆ. ಈ ದೇವಸ್ಥಾನದಲ್ಲಿ ದೇವತೆಯ ವಿಗ್ರಹ ಏನಿದೆಯಲ್ಲ ತುಂಬ ಚಿಕ್ಕದಾಗಿ ಮಧ್ಯದಲ್ಲಿದೆ ಅಂತ ನನಗೆ ಹೇಳಿದ್ರು ಆಯಿತಾ. ಸೊ ಹಾಗಾಗಿ ಈ ವಿಡಿಯೋಲಿ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಇದ್ರ ಮುಂದ್ಗಡೆ ನನಗೆ ಹೋಗೋಕ್ಕಾಗಲ್ಲ, ಆಮೇಲೆ ಇದ್ರ ಮುಂದ್ಗಡೆ ವೀಡಿಯೋ ತೆಗಿಯೋದು ಕೂಡ ಅಲೌಡ್ ಇಲ್ಲ. ಸೊ ಹಾಗಾಗಿ ಇಷ್ಟೇ ತೋರ್ಸೋಕ್ಕಾಗಲ್ದು, ಇನ್ನು ಮೇಲೆ ಹೋಗೋಣ ಬನ್ನಿ. ರಾಜ ಕೈಯಲ್ಲಿ ಯಮಪಾಶ ಕೂಡ ಇಟ್ಕೊಂಡಿದ್ದಾರೆ ಆಯಿತಾ. ಸೊ ಇದಕ್ಕೆ ಒಂದು ಸ್ಪೆಷಲ್ ಸೆರೆಮನಿ ಮಾಡಬೇಕಂತ ಅಲ್ಲಿ ಬರೆದಿದ್ದಾರೆ, ತೋರಿಸ್ತೀನಿ ನಿಮಗೆ ನೋಡಿ. ಸೊ ನಾನಿವಾಗ ಏನು ಮಾಡಿದ್ನಲ್ಲ ಅದು ಬಂದುಬಿಟ್ಟು ಈ ದೇವಸ್ಥಾನದ ಒಂದು ಸ್ಪೆಷಲ್ ಪದ್ಧತಿ. ಇಲ್ಲಿ ಬರೆದಿದ್ದಾರೆ ಮಿಜುಕಕ್ಕೆ ಅಂತ, ಜಾಪನೀಸಲ್ಲಿ ಮಿಜುಕಕ್ಕೆ ಅಂದರೆ ದೇವ್ರ ಮೇಲೆ ನೀರು ಹಾಕಿ ಅಂತ. ಸೊ ಇದು ಯಾಕೆ ಏನು ಅಂತ ನಾನು ಮಂದಿರದವ್ರನ್ನ ಕೇಳಿದೆ ಆಯಿತಾ. ಸೊ ಅವ್ರು ನಮ್ಗೆ ಗೊತ್ತಿಲ್ಲ, ಈ ಥರ ಹಿಂದಿಂದ ನಡ್ಕೊಂಬರ್ತಾ ಇದೆ, ಸೊ ಇವಾಗಲೂ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ಅಷ್ಟೇ. ಸೊ ಮೈ ಎಲ್ಲ ತೊಳೆದ್ಬಿಟ್ಟು ಅವ್ರನ್ನ ದೇವ್ರನ್ನ ಕ್ಲೀನಾಗಿಡಕ್ಕೆ ಇರಬಹುದು ಒಂದು ಪದ್ಧತಿ ಅಂತ ನಾನು ಅನ್ಕೊತಾ ಇದ್ದೀನಿ. ನಾನು ಇದು ನನ್ನ ಕಂಪ್ಲೀಟ್ ನನ್ನ ಊಹೆ, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಸೊ ಈ ಥರ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇರೋಣ ಬನ್ನಿ.
ಆ್ಯಕ್ಚುಲಾಗಿ ಈ ಮಂದಿರದಲ್ಲಿ ತುಂಬ ಒಂದು ವಿಶೇಷ ಇದೆ, ಅದೇನಪ್ಪ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ. ಅದು ಸೂಪರ್ ಬ್ಯೂಟಿಫುಲ್ ಆಗಿದೆ, ಇವಾಗ ಹತ್ಕೊಂಡು ಹೋಗ್ತಾ ಇರ್ಬೇಕು ಮೇಲೆ, ನಡೀರಿ. ಇಲ್ಲಿ ಯಾವುದೋ ನೀರಿನ ದೇವರು ಇದ್ದಾರೆ. ಸೊ ಈ ಥರ ಇದೆ ನೋಡಿ, ಆಯಿತಾ, ನೀರಿನ ದೇವರು. ಸೊ ಇಲ್ಲಿ ನೀರಿನ ದೇವ್ರದ್ದು ಕೈ ತೊಳ್ಕೊಂಬಿಟ್ಟು ನಾವು ಸ್ವಲ್ಪ ಕುಡಿಯೋಣ. ಫ್ರೆಶ್ ಸ್ಪ್ರಿಂಗ್ ವಾಟರು, ಸೂಪರ್ ಅಂದರೆ ಸೂಪರ್ ದೇವರು. ಇಲ್ಲಿ ನಡೀರಿ, ಅಲ್ಲಿ ಕೆಳಗಡೆ ಸಿಟಿ ವ್ಯೂ ಕಾಣಿಸುತ್ತೆ, ಆಮೇಲೆ ಇಲ್ಲಿ ಕೆಳಗಡೆ ನಮ್ಮ ಗಣೇಶನ ಮಂದಿರ ಕಾಣಿಸುತ್ತೆ. ಸೊ ಇಲ್ಲಿ ಈ ದೊಡ್ಡ ಪಗೋಡ ಇದೆ, ಆಯಿತಾ. ಜಾಪನೀಸಲ್ಲಿ ಗಣೇಶ ದೇವರನ್ನು ಕಂಗಿತನ್ ಅಂತ ಕರೀತಾರೆ. ನಮ್ಮ ಇಂಡಿಯಾದಲ್ಲಿ ಗಣೇಶ ದೇವ್ರನ್ನ ಒಳ್ಳೆಯ ವಿದ್ಯಾ ಬುದ್ಧಿ ಆಮೇಲೆ ಶುಭ ಕಾರ್ಯಗಳಿಗೆ ಯೂಸ್ ಮಾಡ್ತೀವಲ್ಲ, ಅದೇ ಥರ ಜಾಪನೀಸಲ್ಲೂ ಕಂಗಿತನ್ ದೇವ್ರನ್ನ ಒಳ್ಳೆಯ ವಿದ್ಯಾ ಬುದ್ಧಿ ಆಮೇಲೆ ಒಳ್ಳೆಯ ಗುಡ್ ಲಕ್ ಬರಲಿ ಅಂತ ಹೇಳ್ಬಿಟ್ಟು ಯಾವುದೇ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡ್ತಾರೆ. ಸೊ ಅದು ಕೂಡ ಸೇಮ್ ಪದ್ಧತಿ ಇದೆ ಜಪಾನಿನ ಬುದ್ಧಿಸ್ಟ್ ಟ್ರೆಡಿಷನ್ಸಲ್ಲಿ. ಸೊ ಇದು ಬಂದುಬಿಟ್ಟು ಒಂದು ಚಿಕ್ಕ ಹಿಸ್ಟ್ರಿ ಬಿಟ್ಟು ನಿಮಗೆ ಬಂದುಬಿಟ್ಟು ಫುದೋಮಿಯೋ, ಆಯಿತಾ. ಕೆಳಗಡೆನೂ ಫುದೋಮಿಯೋ ಅವರಿದ್ದರು, ಇಲ್ಲೂ ಕೂಡ ಫುದೋಮಿಯೋ ಅವರಿದ್ದಾರೆ. ಸೊ ಫುದೋಮಿಯೋ ಅವರ ದೇವಸ್ಥಾನದಲ್ಲಿ ತುಂಬ ಲೈಟ್ ಇರೋದ್ರಿಂದ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ಕಾಣಿಸುತ್ತೆ ಒಳಗೆ ನೋಡಿ. ಆ್ಯಕ್ಚುಲಾಗಿ ಬುದ್ಧಿಸ್ಟ್ ದೇವಸ್ಥಾನಗಳಿಗೆ ಬಂದರೆ ಒಂಥರ ಏನೋ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಯಾಕೆ ಅಂತೇಳಿದ್ರೆ ನಮ್ಮ ಹಿಂದೂ ಇದರಲ್ಲೂ ಧರ್ಮದಲ್ಲೂ ಕೂಡ ನಾವು ತುಂಬ ಅಗರಬತ್ತಿ ಹಚ್ತೀವಲ್ಲ, ಅದು ಸೇಮ್ ಟು ಸೇಮ್ ಬುದ್ಧಿಸ್ಟ್ ಧರ್ಮದಲ್ಲೂ ಕೂಡ ಅಗರಬತ್ತಿ ತುಂಬ ಹಚ್ತಾರೆ. ಅಗರಬತ್ತಿ ಹಚ್ಚಿದಾಗ ಅದೊಂದು ಏನು ಪರಿಮಳ ಏನು ಬರುತ್ತಲ್ಲ, ಸುಗಂಧ ಏನು ಬರುತ್ತಲ್ಲ, ಅದೊಂಥರ ಮನಸ್ಸಿಗೆ ಹಾಯ್ ಅನಿಸುತ್ತೆ, ಆಯಿತಾ. ಸೊ ಹಾಗಾಗಿ ನನಗೆ ತುಂಬಾ ಇಷ್ಟವಾದ ಜಾಗ ಅಂತೇಳಿದ್ರೆ ಜಪಾನ್ನಲ್ಲಿರುವಂತಹ ಬುದ್ಧಿಸ್ಟ್ ದೇವರ ದೇವಸ್ಥಾನಗಳು. ಇಲ್ಲಿ ಬಂದುಬಿಟ್ಟು ಮನಸ್ಸು ಹಂಗೆ ಹಗುರ ಆಗುತ್ತೆ, ಆಮೇಲೆ ಮನಸ್ಸು ತುಂಬ ಶಾಂತವತವಾಗಿರುತ್ತೆ. ಸೊ ಬ್ಯೂಟಿಫುಲ್ ಆಗೂ ಇರುತ್ತೆ, ಆಮೇಲೆ ಪೂರ್ತಿ ನೇಚರಲ್ಲೂ ಸರೌಂಡಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನನಗಂತೂ ಸಖತ್ ಇಷ್ಟ ಆಗಿರೋ ಇದಂತೂ. ಸೊ ಹೋಪ್ಫುಲಿ ನಿಮಗೂ ಇಷ್ಟ ಆಗಿದೆ ಅನ್ಕೊತ ಇದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರಿಗೆ ಏನು ಪ್ರಾಬ್ಲಮ್ ಇಲ್ಲ, ಬಿಂದಾಸಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮಲ್ಲಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.